हेलो डियर स्टूडेंट्स, वेलकम बैक टू अवर इकोनॉमिक्स क्लास। विद्यार्थी कलेद क्लास हणदुब्बर कारण परिणाम बे अध्ययन इवतना क्लास ना हणदुब्बर नियंत्रण बे अध्ययन यह हणदुब्बर अरे ऐन बेले निरंतर ऐरती हणद मौल्य कुसियव सन्निवेश नावे करती हणदुब्बर अंत करती हणदुब्बर नियंत्रण में हणदुब्बर नियंत्रण में बेले मट कड़म आगे अद्रे हणद कुसित कड़म आगे अंतबूद अदी ना हलवु रीतिया अंश अध्ययन अदर ना हणकिन क्रम अंशी नाती हणकिन क्रम एरडू रीतिया प्रकार नोड़ती हणद मौल्य कुसियर बेले निरंतर ऐरती हणदुब्बर ऐन कारण प्रभाव बीरती अदन नियंत्रण में ना हणकिन क्रम तकती अदर फस्ट पॉइंट पत्तु निर्माण अथवा साल नियंत्रण अंतबू साल नियंत्रण में ब्यांक दरवती गुणात्मक साल नियंत्रण गुणात्मक साल नियंत्रण के वेपड़ती अंत हेलबूद नावेमती हणदुब्बर नियंत्रण पड़ू साध्यवे। नेक्स्ट एरने पॉइंट हणकिन क्रम एरने पॉइंट होस नोटु चलावणे हल नोटु बदलायसि होस नोटु निर्माण कूड़ा हणदुब्बर नियंत्रण ಮಾಡಬಹುದು ಅಂತ ಹೇಳಿ ನಾವು ಎರಡನೇ ಪಾಯಿಂಟ್ ನಲ್ಲಿ ಅಥವಾ ಎರಡನೇ ಅಂಶನಲ್ಲಿ ತಿಳಿದುಕೊಳ್ಳಬಹುದು। ನೆಕ್ಸ್ಟ್ ಎರಡನೇ ಪಾಯಿಂಟ್ ರಾಜ್ಯಕೋಶಿ ಕ್ರಮಗಳು ಈ ಹಣಕಾಸಿನ ಕ್ರಮಗಳಲ್ಲಿ ನಾವು ಎರಡು ರೀತಿಯ ಅಂಶಗಳನ್ನು ಅಧ್ಯಯನ ಮಾಡಿದ್ವಿ। ನೆಕ್ಸ್ಟ್ ರಾಜ್ಯಕೋಶಿ ಕ್ರಮಗಳು ಅಂತ ಹೇಳಿ ಬರುತ್ತೆ। ರಾಜ್ಯಕೋಶಿ ಕ್ರಮಗಳಲ್ಲಿ ನಾವು ನಾಲ್ಕು ರೀತಿಯ ಪ್ರಕಾರಗಳನ್ನು ನೋಡ್ತೀವಿ। ಅದರಲ್ಲಿ ಮೊದಲನೇದು ಅನವಶ್ಯಕ ವೆಚ್ಚದ ಕಡಿತ। ಈಗ ನಮಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳ ಸಹಾಯ ಬೇಕಾದ ಮೂಲಭೂತ ಅವಶ್ಯಕತೆಗಳು ಯಾವ ಮೂಲಭೂತ ಅವಶ್ಯಕತೆಗಳು ಆಹಾರ ಬಟ್ಟೆ ವಸತಿ ಶಿಕ್ಷಣ ಇವುಗಳಿಗೆ ಬೇಕಾದ ನಾವು ಬೇಕಾದ ವಸ್ತುಗಳನ್ನು ಏನು ಮಾಡಬೇಕು ಖರೀದಿ ಮಾಡಬೇಕು। ಇವುಗಳನ್ನು ಬಿಟ್ಟು ಅನವಶ್ಯಕ ವಸ್ತುಗಳನ್ನು ನಾವು ಖರೀದಿ ಮಾಡಬಾರದು। ಅದರಿಂದ ನಾವು ಅನವಶ್ಯಕ ವಸ್ತು ವೆಚ್ಚದ ಕಡಿತದಿಂದ ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು। ನೆಕ್ಸ್ಟ್ ಪಾಯಿಂಟ್ ತೆರಿಗೆ ಹೆಚ್ಚಳ। ತೆರಿಗೆ ಹೆಚ್ಚಳ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಏನಾಗಿರ್ತಿತಿ ಕಡಿಮೆ ಇರುತ್ತದೆ। ಆ ವ್ಯಕ್ತಿಗಳ ಆದಾಯ ಹೆಚ್ಚು ಮಾಡಿತಂದ್ರೆ ಅದು ಏನಾಗ್ತಿತಿ ತೆರಿಗೆಯಲ್ಲಿ ಒಂದು ಸ್ವಲ್ಪ ಸರ್ಕಾರವು ತೆರಿಗೆ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿತಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ। ನೆಕ್ಸ್ಟ್ ಸಾರ್ವಜನಿಕ ಸಾಲ। ಸರ್ಕಾರದಿಂದ ಸಾರ್ವಜನಿಕ ಸಾಲ ಅಂದ್ರೆ ಸರ್ಕಾರದಿಂದ ಪಡೆಯುವ ಸಾಲವಾಗಿರುತ್ತದೆ। ಈ ಸರ್ಕಾರದಿಂದ ಏನು ಬರ್ತದೆ ಸಾಲದ ಪ್ರಮಾಣ ಕೂಡ ಏನು ಮಾಡಬೇಕು ಹೆಚ್ಚು ಮಾಡಬೇಕು। ಅದರಿಂದ ಏನಾಗ್ತೈತಿ ಹಣದ ಕುಸಿತ ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ। ಬೆಲೆಗಳು ನಿರಂತರವಾಗಿ ಏರುತ್ತಿರ್ತಾವು ಅವುಗಳ ಒಂದು ಪ್ರಮಾಣ ಕಡಿಮೆ ಮಾಡಬಹುದು। ಇದರಿಂದ ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳಬಹುದು। ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಉಳಿತಾಯದಲ್ಲಿ ಹೆಚ್ಚಳ। ಉಳಿತಾಯದಲ್ಲಿ ಹೆಚ್ಚಳ ಉಳಿತಾಯ ಅಂದ್ರೇನ ಹಣದ ಪೂರೈಕೆ। ಈ ಹಣದ ಪೂರೈಕೆ ಅಂದ್ರೆ ಏನ ಎಲ್ಲ ವಸ್ತುಗಳ ಒಟ್ಟು ಸಂಗ್ರಹ ಮಾಡಿಡೋದ ಉಳಿತಾಯ ಮಾಡಿಡೋದ ಅದರಿಂದ ನಾವು ಹಣದುಬ್ಬರವನ್ನು ಏನು ಮಾಡಬೇಕಾಗ್ತೈತಿ ನಿಯಂತ್ರಣ ಮಾಡಬೇಕಾಗ್ತೈತಿ। ಆದ್ದರಿಂದ ಉಳಿತಾಯದಿಂದ ಕೂಡ ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು। ನೆಕ್ಸ್ಟ್ ಇತರ ನಿಯಂತ್ರಣ ಇತರ ಕ್ರಮಗಳು ಇತರ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಾದ್ರೆ ನಾವು ಇತರ ಕ್ರಮಗಳನ್ನು ಕೂಡ ನೋಡ್ತೀವಿ। ಅದರಲ್ಲಿ ಫಸ್ಟ್ ಪಾಯಿಂಟ್ ಉತ್ಪಾದನೆಯನ್ನು ಹೆಚ್ಚಿಸುವುದು। ಈ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಉತ್ಪಾದನೆಯನ್ನು ಹೆಚ್ಚು ಮಾಡಿದರೆ ಏನಾಗ್ತೈತಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ। ಏಕೆಂದರೆ ಬೆಲೆಗಳು ನಿರಂತರವಾಗಿ ಏರ್ದಿರ್ತಾವೆ ಅದರಿಂದ ಏನಾಗ್ತೈತಿ ಉತ್ಪಾದನೆ ಹೆಚ್ಚು ಮಾಡಿದ್ರೆ ಬೆಲೆಗಳು ಏನಾಗ್ತಾವೆ ಕಡಿಮೆ ಆಗ್ತಾವೆ। ಬೆಲೆಗಳು ಕಡಿಮೆ ಆದರೆ ಹಣದ ಮೌಲ್ಯ ಕೂಡ ಏನಾಗ್ತೈತಿ ಹೆಚ್ಚಾಗ್ತೈತಿ। ಅದ ಹಣದ ಮೌಲ್ಯ ಏನಾಗ್ತೈತಿ ಕುಸಿಯುತ್ತದೆ। ಅದ ಹಣದ ಮೌಲ್ಯವನ್ನು ಹೆಚ್ಚು ಮಾಡಬೇಕಾದ್ರೆ ನಾವು ಬೆಲೆಗಳ ಮಟ್ಟವನ್ನು ಕಡಿಮೆ ಮಾಡಬೇಕಾಗ್ತೈತಿ। ಈ ಬೆಲೆಗಳ ಮಟ್ಟವನ್ನು ಕಡಿಮೆ ಮಾಡಬೇಕಾದ್ರೆ ಉತ್ಪಾದನಾ ಪ್ರಮಾಣವನ್ನು ನಾವೇನು ಮಾಡಬೇಕಾಗ್ತೈತಿ ಹೆಚ್ಚು ಮಾಡಬೇಕಾಗ್ತೈತಿ। ಈ ಉತ್ಪಾದನೆ ಅಂದರೆ ಏನು ವಸ್ತುಗಳನ್ನು ತಯಾರು ಮಾಡೋದಾಗಲಿ ಬೆಳೆಗಳನ್ನು ಬೆಳೆಯೋದಾಗಲಿ ಅದೇ ವಸ್ತುಗಳು ಅದೇ ಬೆಳೆಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಿದ್ರೆ ಆ ಒಂದು ವಸ್ತುವಿಗೆ ಬೆಲೆ ಅಥವಾ ಆ ಬೆಳೆದಿರ್ತಕ್ಕಂಥ ಬೆಲೆಗಳ ಒಂದು ಬೆಳೆಗಳಿಗೆ ಬೆಲೆಗಳು ಏನಾಗ್ತವೆ ಕಡಿಮೆ ಆಗುತ್ತವೆ। ಕಡಿಮೆ ಆಗುವುದರಿಂದ ಕೂಡ ಹಣದುಬ್ಬರವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ। ನೆಕ್ಸ್ಟ್ ಬೆಲೆಗಳ ನಿಯಂತ್ರಣ। ಈ ಸರಕು ಸೇವೆಗಳ ಬೆಲೆಗಳು ಏನಾಗಿರ್ತವೆ
ಬೆಲೆಗಳು ಹೆಚ್ಚಾದಾಗ ಜನರು ಏನು ಮಾಡ್ತಾರೆ ಕಡಿಮೆ ಕೊಂಡುಕೊಳ್ತಾರೆ ಬೆಲೆ ಕಡಿಮೆ ಆದಾಗ ಜನರು ಏನು ಮಾಡ್ತಾರೆ ಹೆಚ್ಚು ಕೊಂಡುಕೊಳ್ತಾರೆ ಇದರ ಅನುಗುಣವಾಗಿ ಬೆಲೆಗಳಲ್ಲಿ ನಾವು ಏನು ಮಾಡಬೇಕು ನಿಯಂತ್ರಣಕ್ಕೆ ಒಳಪಡಿಸಬೇಕು ಬೆಲೆ ಪೂರ್ತಿ ಕಡಿಮೆನೂ ಮಾಡಬಾರದು ಬೆಲೆ ಪೂರ್ತಿ ಹೆಚ್ಚನೂ ಮಾಡಬಾರದು ಮೀಡಿಯಂ ಮಧ್ಯಮ ಒಂದು ಹಂತದಲ್ಲಿ ನಾವು ಬೆಲೆಯನ್ನು ನಿಗದಿ ಮಾಡಬೇಕು ಆ ಹಂತದಲ್ಲಿ ನಾವು ಏನು ಮಾಡ್ತೀವಿ ಬೆಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಟಂದ್ರೆ ಹಣದುಬ್ಬರವನ್ನು ನಾವು ನಿಯಂತ್ರಣಕ್ಕೆ ತರಬಹುದು ಅಂತ ಹೇಳಬಹುದು ನೆಕ್ಸ್ಟ್ ಪಡಿತರ ನೀತಿ ಪಡಿತರ ನೀತಿ ಅಂದ್ರೆ ಸರ್ಕಾರದಿಂದ ಬರುವ ಧಾನ್ಯ ಗಳಂತ ಹೇಳಬಹುದು ಈ ಈ ಇದರಲ್ಲಿ ಬಡವರಿಗೆ ನಾವು ಏನು ಮಾಡ್ತೀವಿ ಸರ್ಕಾರದಿಂದ ಧಾನ್ಯ ದವಸ ಧಾನ್ಯಗಳನ್ನು ಕೊಡ್ತೀವಿ ಅಕ್ಕಿ ಆಗಲಿ ಗೋಧಿ ಆಗಲಿ ಈ ರೀತಿ ನಾವು ಕೊಡ್ತೀವಿ ಅದರಿಂದ ಏನಾಗ್ತೈತಿ ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಬಹುದು ನೆಕ್ಸ್ಟ್ ಸರಿಯಾದ ಕೂಲಿ ನೀತಿ ಈ ಕೂಲಿ ಕಾರ್ಮಿಕರು ಇರ್ತಾರೆ ಹಲವಾರು ರೀತಿಯ ಮುಂಜಾನೆಯಿಂದ ಸಂಜೆ ಮಟ್ಟ ದುಡಿಯೋರು ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ಕೂಲಿಯಲ್ಲಿ ಜಾಸ್ತಿ ಮಾಡೋದ ಜಾಸ್ತಿ ಮಾಡಿದರೆ ಏನಾಗ್ತೈತಿ ಅವರು ಬೆಲೆಗಳು ಹೆಚ್ಚಿದ್ರೂ ಕೂಡ ಒಂದು ಸ್ವಲ್ಪ ಸರಕು ಸೇವೆಗಳನ್ನ ಕೊಂಡ್ಕೊಳ್ಬಹುದು ಈ ರೀತಿ ಕೂಲಿಗಳಲ್ಲಿ ಕೂಲಿಯ ನೀತಿಯಲ್ಲಿಯೂ ಕೂಡ ನಾವೇನು ಮಾಡಬೇಕು ಈ ಕೂಲಿಯ ನೀತಿ ಅನ್ನೋದು ಕೂಡ ಹಣದುಬ್ಬರದ ನಿಯಂತ್ರಣದಲ್ಲಿ ಬರುವ ಅಂಶವಾಗಿದೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಕಾಳಸಂತೆ ಮಾರಾಟ ಕಡಿಮೆ ಮಾಡುವುದು ಈಗ ಕಾಳಸಂತೆ ಅಂದ್ರೆ ಏನ ನಾವು ಒಬ್ಬ ವ್ಯಕ್ತಿಯಿಂದ ಏನು ಮಾಡಿದ ವಸ್ತುಗಳನ್ನು ತೆಗೆದುಕೊಳ್ಳುವುದು ಬೆಲೆ ಬೇರೆ ಮತ್ತು ಅದನ್ನು ಬೇರೆಯವರ ವಸ್ತು ಆ ವಸ್ತುವನ್ನು ಬೇರೆಯವರಿಗೆ ವಿತರಣೆ ಮಾಡುವ ಮುಂದೆ ಬೆಲೆಯನ್ನು ನಾವು ಬೇರೆ ರೀತಿಯಾಗಿ ಮಾಡ್ತೀವಿ ಆ ರೀತಿ ಮಾಡುವುದರಿಂದ ಹಣದ ಮೇಲೆ ಪರಿಣಾಮ ಬೀರ್ತೈತಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕಾದ್ರೆ ಈ ಕಾಳಸಂತೆ ಮಾರಾಟವನ್ನು ಏನು ಮಾಡಬೇಕಾಗ್ತೈತಿ ತಡೆಗಟ್ಟಬೇಕಾಗ್ತೈತಿ ಈ ಕಾಳಸಂತೆ ಮಾರಾಟವನ್ನು ತಡೆಗಟ್ಟಿದ್ರೆ ನಮಗೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲು ಸಾಧ್ಯ ಆಗ್ತೈತಿ ಈ ರೀತಿ ವಿದ್ಯಾರ್ಥಿಗಳೇ ನೀವು ಇವತ್ತಿನ ಕ್ಲಾಸ್ನಲ್ಲಿ ಹಣದುಬ್ಬರದ ನಿಯಂತ್ರಣ ಯಾವ ರೀತಿ ಮಾಡಬೇಕು ಹಣದುಬ್ಬರ ನಿಯಂತ್ರಣದಲ್ಲಿ ಬರುವ ಹಣಕಾಸಿನ ಕ್ರಮಗಳಾಗಲಿ ರಾಜಕೋಶೀಯ ಕ್ರಮಗಳು ನೆಕ್ಸ್ಟ್ ಲಾಸ್ಟ್ ಇತರ ಕ್ರಮಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ರ ಮುಂದಿನ ಕ್ಲಾಸ್ನಲ್ಲಿ ನಾವು ಅನಪ್ರಸರಣ ಎಂಬ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು